ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು ಸೊ ಈ ಹುದ್ದೆಗೆ ಬೇಕಾದಂಥ ಡಿಟೇಲ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಸಿ ಮೊದಲ ಬಾರಿಗೆ ನಮ್ಮ ಈ ಚಾನೆಲ್ನ ನೀವು ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಕರೆತಿರುವಂತಹ ಹುದ್ದೆ ಬಂದುಬಿಟ್ಟು ಡ್ರಗ್ ರೆಗ್ಯುಲೇಷನ್ ಸೆಕ್ಷನ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರದ ವ್ಯಾಲಿಡಿಟಿ ಅಂದ್ರೆ ಕೊನೆ ದಿನಾಂಕ ಬಂದ್ಬಿಟ್ಟು 27/1/2020 ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಟಿಫಿಕೇಶನ್ ಅನ್ನ ನೀಡಿದ್ದಾರೆ. ಈ ನೋಟಿಫಿಕೇಶನ್ ಅನ್ನ ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕೋಣ. ಸೊ ಇಲ್ಲಿ ನೋಡಿ, ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದ್ದು, ಸೊ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸೊ ಕಾಂಪಿಟೆಂಟೆಂಟು, ಡೆಡಿಕೇಟೆಡ್ಡು ಮತ್ತು ಡೈನಾಮಿಕ್ ಇರೋ ಪರ್ಸ್ನಾಲಿಟಿ ಹೊಂದಿದಂತಹ ಅಭ್ಯರ್ಥಿಗಳಿಂದ ಏನು ರಿಕ್ರೂಟ್ಮೆಂಟನ್ನು ನಡೆಸ್ತಾ ಇದ್ದಾರೆ. ಸೊ ಈ ರಿಕ್ರೂಟ್ಮೆಂಟ್ ಈ ರೀತಿಯಾಗಿದೆ ಸ್ನೇಹಿತರೆ. ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಂಥ ಹುದ್ದೆಯ ಪೇ ಸ್ಕೇಲ್ ಈ ರೀತಿಯಾಗಿದೆ. ಸೊ ಇಲ್ಲಿ 182,200 224,100 ಪ್ಲಸ್ ಸೊ ಎನ್ ಪಿ ಎ ಕೂಡ ಇಲ್ಲಿ ನೀಡ್ತಾರೆ ಸ್ನೇಹಿತರೆ. ಸೊ ಮೆಥಡ್, ರಿಕ್ರೂಟ್ಮೆಂಟ್ ಮೆಥಡ್ ಈ ರೀತಿಯಾಗಿದೆ. ನಿಮ್ಮದು ಯಾವುದೇ ಇಲ್ಲಿ ಎಕ್ಸಾಮಿನೇಷನನ್ನು ನಡೆಸ್ಕೊಳ್ಳಲ್ಲ ಸ್ನೇಹಿತರೆ, ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟನ್ನು ಮಾಡ್ಕೊತಾರೆ ಸ್ನೇಹಿತರೆ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಅಂತೇನಿಲ್ಲ. ಸೊ ಇದನ್ನು 56 ಹೆಚ್ಚಾಗಿರಬಾರ್ದು, ಅಂದರೆ 56 ವಯಸ್ಸಿನ ಒಳಗಡೆ ಇರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಈ ರೀತಿಯಾಗಿದೆ. ಸೊ ಮೆಡಿಕಲಲ್ಲಿ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಾ ಇದ್ರೆ ಪಿ ಜಿ ಮಾಡಿರಬೇಕು ಮೆಡಿಕಲ್ ಡಿಗ್ರಿಯಲ್ಲಿ, ಸ್ಪೆಷಲಿ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಫಾರ್ಮಕೊಲಜಿ, ಈ ಏನು ಬ್ಲಡ್ ಟ್ರಾನ್ಸ್ಫ್ಯೂಷನ್, ಸೊ ಈ ಒಂದು ಬ್ರ್ಯಾಂಚಲ್ಲಿ ಪಿ ಜಿ ಮಾಡಿರಬೇಕು ಸ್ನೇಹಿತರೆ. ಅಥವಾ ಪಿ ಎಚ್ ಡಿ ಮಾಡಿರಬೇಕು ಮೆನ್ಷನ್ ಮಾಡಿದಂಥ ಫೀಲ್ಡಲ್ಲಿ, ಅಂದರೆ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಫಾರ್ಮಕೊಲಜಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಸೊ ಈ ಏನು ಫೀಲ್ಡಲ್ಲಿ ನಿಮ್ಮದು ಪಿ ಎಚ್ ಡಿ ಆಗಿರಬೇಕು ಸ್ನೇಹಿತರೆ. ಸೊ ಮೆಡಿಕಲನ್ನು ಹೊರತುಪಡಿಸಿ ನಾನ್ ಮೆಡಿಕಲ್ ಹುದ್ದೆಗಳನ್ನು ಇಲ್ಲಿ ಕರೀತಾ ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಏನು ನಾನ್ ಮೆಡಿಕಲ್ ಏನು ರಿಕ್ರೂಟ್ಮೆಂಟಿಗೆ, ಸೊ ಎಮ್ ಎಸ್ ಸಿ ಆಗಿರಬೇಕು, ಸ್ಪೆಷಲಿ ಮೈಕ್ರೋಬಯಾಲಜಿ, ಕ್ಲಿನಿಕಲ್ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಸೊ ಈ ಏನು ಬ್ರ್ಯಾಂಚಲ್ಲಿ ನಿಮ್ಮದು ಎಮ್ ಎಸ್ ಸಿ ಮಾಡಿರಬೇಕು, ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಸ್ನೇಹಿತರೆ. ಸೊ ನಿಮ್ಮದು ಮಾಸ್ಟರ್ ಡಿಗ್ರಿಯಲ್ಲಿ ಅಟ್ಲೀಸ್ಟ್ 60% ಮಾರ್ಕ್ಸು ನೀವು ತೆಗೆದುಕೊಂಡಿರಬೇಕು. ಆಮೇಲೆ ಪಿ ಹೆಚ್ ಡಿ ಆಗಿರಬೇಕು ಮೆನ್ಷನ್ ಮಾಡಿದಂಥ ಫೀಲ್ಡಲ್ಲಿ, ಅಂದರೆ ಮೈಕ್ರೋಬಯಾಲಜಿ, ಕ್ಲಿನಿಕಲ್ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಬಯೋ ಇನ್ಫಾರ್ಮೆಟಿಕ್ಸು, ಸೊ ಈ ಬ್ರ್ಯಾಂಚಸ್ಸಲ್ಲಿ ನಿಮ್ಮದು ಪಿ ಹೆಚ್ ಡಿ ಆಗಿರಬೇಕು ಫ್ರೆಂಡ್ಸ್. ಸೊ ಇದರ ಜೊತೆಯಾಗಿ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ, 20 ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸನ್ನು ನೀಡಿದ್ದಾರೆ ಸ್ನೇಹಿತರೆ, ಈ ಕೆಳಗೆ ನೀಡಿದಂಥ ಫೀಲ್ಡಲ್ಲಿ ಅಂತ ಹೇಳಿದ್ದಾರೆ. ಸೊ ಇವುಗಳನ್ನು ಒಂದ್ಸಾರಿ ನೋಡ್ಕೊಂಬಿಡಿ. ಸೊ ಈ ಫೀಲ್ಡಲ್ಲಿ ನಿಮ್ಮದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದೇ ಕರಾಯ್ದಂದರೆ ಸೊ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಹಾಕಿದ ನಂತರ ಯಾವುದೇ ಎಕ್ಸಾಮಿನೇಷನ್ ಅಂತ ಅಡ್ಡಾಡುವ ಯಾವುದೇ ತೊಂದರೆಗಳಿರುವುದಿಲ್ಲ ಸ್ನೇಹಿತರೆ. ಡೈರೆಕ್ಟಾಗಿ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ, ಅಂದರೆ ಯಾವುದೇ ಎಕ್ಸಾಮಿನೇಷನ್ಸ್ ಇರುವುದಿಲ್ಲ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫಾರ್ಮೇಟ್ ಈ ರೀತಿಯಾಗಿದೆ. ಸೊ ನೇಮು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಪ್ರೆಸೆಂಟ್ ಡೆಸಿಗ್ನೇಷನ್ನು, ಆಫೀಸ್ ಎಲ್ಲಿ ಎಂಪ್ಲಾಯ್ಡ್ ಇದ್ದೀರಾ ಅದರ ರೀತಿ, ಆಮೇಲೆ ಸ್ಕೇಲು, ಅಂದರೆ ನಿಮ್ಮದು ಪೇ ಸ್ಕೇಲ್ ಎಷ್ಟಿದೆ ಇವಾಗ ಪ್ರೆಸೆಂಟಲ್ಲಿ, ಆಮೇಲೆ ನಿಮ್ಮದು ಅಲೋವೆನ್ಸ್, ಟ್ರಾವೆಲಿಂಗ್ ಅಲೋವೆನ್ಸ್ ಆಗಿರಬಹುದು, ಸೊ ಅವನ್ನೆಲ್ಲ ಇಲ್ಲಿ ಎಷ್ಟಿದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಕ್ವಾಲಿಫಿಕೇಷನ್ ಯಾವುದಿದೆ, ಆಮೇಲೆ ಟ್ರೈನಿಂಗ್ ಕೋರ್ಸ್ ಯಾವುದಾದ್ರೂ ನೀವು ಅಟೆಂಡ್ ಮಾಡಿದರೆ ಅಥವಾ ಯಾವುದಾದ್ರೂ ಪಬ್ಲಿಕೇಶನ್ಸ್ಗಳನ್ನು ನೀವು ನೀಡಿದರೆ ಸೊ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿಯಾಗಿ ನೀವು ಏನು ಪರ್ಟಿಕ್ಯುಲರ್ ಸರ್ವಿಸ್ ಏನಾದರೂ ನೀಡಿದರೆ ಸೊ ಅದನ್ನು ಇಲ್ಲಿ ನೀಡಬೇಕು. ಸೊ ಇವನ್ನೆಲ್ಲ ಒಂದು ಸ್ಪೆಸಿಫೈಡ್ ಫಾರ್ಮೆಟಲ್ಲಿ ತೊಗೊಂಡ್ಬಿಟ್ಟು ಅಪ್ಲಿಕೇಶನನ್ನು ಫಿಲ್ ಮಾಡಿ, ಸೊ ಅದ್ರ ಜೊತೆಯಾಗಿ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಕೂಡ ಜೆರಾಕ್ಸ್ ಕಾಪಿಗಳನ್ನು ಮಾಡಿಸ್ಕೊಂಬಿಟ್ಟು ಆ ಜೆರಾಕ್ಸ್ ಸರ್ಟಿಫಿಕೇಟ್ಸ್ಗಳನ್ನು ಸೊ ನಿಮ್ಮದು ಏನು ಅಟೆಸ್ಟೆಡ್ ಮಾಡ್ಕೊಂಬಿಟ್ಟು ಈ ಏನು ನೀಡಿದಾರಲ್ಲ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ರೂಮ್ ನಂಬರ್ 414, ಸೊ ಇದೇನಿದೆ ಅಲ್ಲ, ಸೊ ನೀವು ಇಲ್ಲಿ ಈ ಏನು ಅಡ್ರೆಸ್ಗೆ ತಲುಪುವ ಹಾಗೆ ಕಳಿಸ್ಬೇಕಾಗತ್ತೆ ಸ್ನೇಹಿತರೆ.
ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು, ಸೊ ನಾವು ಆಗಲೇ ಹೇಳಿದ್ದೀವಿ 30 days ಆಫ್ ಅಪ್ಲಿಕೇಶನ್ ಇನ್ ದ ಎಂಪ್ಲಾಯ್ಮೆಂಟ್ ನೀವ್ಸ್. ಸೊ ಅಂದರೆ 27th ಒಂದನೇ ತಿಂಗಳು 2023 ಕೊನೆಯ ದಿನಾಂಕ ಇರುತ್ತೆ ಸ್ನೇಹಿತರೆ. ಸೊ ಅದರ ಒಳಗಡೆ ಸೊ ನಿಮ್ಮದು ಅಪ್ಲಿಕೇಶನನ್ನು ಸೊ ಈ ಸೆಂಟ್ರಿಗೆ ಹೋಗಿ ರೀಚ್ ಆಗಬೇಕು ಸ್ನೇಹಿತರೆ. ಅಂದರೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ತುಂಬಿಟ್ಟು ಕಳಿಸಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಕರೆದಿರುವಂತಹ ಹುದ್ದೆಯ ಡಿಟೇಲ್ ಆದಂಥ ಮಾಹಿತಿ. ಸೊ ಈ ಹುದ್ದೆಯ ಮಾಹಿತಿಯನ್ನು ಒಂದು ಸಾರಿ ಬಿಟ್ಟು ಇನ್ನೊಂದು ಸಾರಿ ಸರಿಯಾಗಿ ವಿಡಿಯೋನ ನೋಡಿಬಿಟ್ಟು ನೀವು ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಿ. ಸೊ ಯಾರಾದರೂ ನಿಮಗೆ ಗೊತ್ತಿರೋರು ಅರ್ಹರಾಗಿದ್ದರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.